ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರ ಬಂಧನ ಆಗಿದೆ. ಆ ಬಂಧನವನ್ನು ನಾನು ಖಂಡಿಸ್ತಾ ಇದ್ದೇನೆ. ಸುಮಾರು 5 ದಿನಗಳ ಕಾಲ ಹಬ್ಬ ಇದ್ದರೂ ಕೂಡ ಬಿಡುವು ಕೊಡದೆ ಅವರನ್ನು ಕಚೇರಿಗೆ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದರು. ಇವರು ಕೂಡ ಅಷ್ಟೇ ಕಾನೂನಿಗೆ ಗೌರವ ನೀಡಿ ಪ್ರತಿದಿನವೂ ಕೂಡ ಅಲ್ಲಿಗೆ ಹೋಗಿ ಅವರು ಅಟೆಂಡ್ ಮಾಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ನಿನ್ನೆ ಅವರ ಬಂಧನ ಆಗಿರತಕ್ಕಂಥದ್ದು ದುರದೃಷ್ಟಕರ. ಇದು ಒಂದು ರೀತಿಯ ರಾಜಕೀಯ ಪ್ರೇರಿತ ಎಂಬತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವರು ಬಂಧನ ಮಾಡೋದಾಗಿದ್ದರೆ ಪ್ರಥಮ ದಿನವೇ ಮಾಡ್ಬೋದಾಗಿತ್ತು. ಅವರಿಗೆ ಅವಕಾಶಗಳಿದ್ದರೆ ಕಾನೂನು ರೀತಿಯ ಪ್ರಥಮ ದಿನವೇ ಮಾಡಿ ಅವರಿಗೆ ಯಾವ ರೀತಿ ವಿಚಾರಣೆಗೆ ಒಳಪಡಿಸ್ಬೋದು ಮಾಡ್ಬೋದಿತ್ತು. ಆದರೆ ತಡವಾಗಿ ಮಾಡಿದ್ದು ಒಂದು ರೀತಿಯ ರಾಜಕೀಯ ಪ್ರೇರಿತ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾವೆ. ಇದರ ಮೂಲಕ ವಿರೋಧ ಪಕ್ಷಗಳನ್ನು ಹಣಿಯೋದಕ್ಕೆ ಮತ್ತು ವಿರೋಧ ಪಕ್ಷಗಳ ನಾಯಕರುಗಳನ್ನು ಅವರ ಮಾನಸಿಕವಾಗಿ ಅವರಿಗೆ ತೊಂದರೆ ಕೊಡಲಿಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡ್ತವೆ. ಈ ಒಂದು ನೀತಿಯನ್ನು ನಾನು ಖಂಡಿಸ್ತಾ ಇದ್ದೇನೆ. ಇದು ಮುಂದುವರಿಯಬಾರ್ದು. ಇವತ್ತೇನು ಕಾಂಗ್ರೆಸ್ ಪಕ್ಷ ಮತ್ತು ಕಾರ್ಯಕರ್ತರು ಅವರು ಇವತ್ತು ಅವರ ಬಂಧನದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಪಕ್ಷವೂ ಕೂಡ ಅವರ ಜೊತೆ ಕೈ ಜೋಡಿಸ್ತಾ ಇದೆ. ನಾವು ಕೂಡ ಅವರ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಅವರು ಕಾನೂನು ಪ್ರಕಾರ ಮಾಡಲಿ, ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯದ ವಾಸನೆ ಇದೆ ಅನ್ನೋದ್ರೂ ಗೊತ್ತಾಗ್ತಾ ಇದೆ. ಈಗ 4 ದಿನಕ್ಕೆ ಮುಂಚೆ ಅದನ್ನು ಮಾಡ್ಬೋದಿತ್ತು, ಅಥವಾ ಬಹಳ ದಿನ, ಇದು 2 ವರ್ಷದ ಪ್ರಕರಣ, ಇದು ಈಗಿನ ಪ್ರಕರಣ ಅಲ್ಲ. ಇದು ಅವರು ಈಗ ಅಕ್ರಮವಾಗಿ ಸಂಪಾದನೆ ಮಾಡಿದರೆ, ಸೋರ್ಸು ತೋರಿಸ್ತಾ ಇದ್ದರೆ, ಅದಕ್ಕಾಗಿಯೇ ಅವರು ವಿಚಾರಣೆ ಕರೆದಿದ್ದಾರೆ. 4 ದಿನ ತೃಪ್ತಿಕರವಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ 5ನೇ ದಿನಲೂ ಕೊಟ್ಟಿಲ್ಲ ಅಂತ ಅರ್ಥನ. ಅದು ಇಲ್ಲಿ ವ್ಯವಸ್ಥಿತವಾಗಿ ಶಿವಕುಮಾರ್ ಅವ್ರನ್ನಿರ್ಬೋದು, ಯಾವುದೇ ಮಾಜಿ ಮಂತ್ರಿಗಳನ್ನಿರ್ಬೋದು, ಹಾಲಿ ಯಾರೇ ಇರ್ಬೋದು ಅಧಿಕಾರದ ವಿರೋಧ ಪಕ್ಷದಲ್ಲಿರೋರನ್ನ ಅವರನ್ನ ಮಾನಸಿಕವಾಗಿ ಅವ್ರನ್ನ ದುಗುಡ ಉಂಟು ಮಾಡಬೇಕು. ಅವರು ಯಾವುದೇ ವಿಶ್ವಾಸದಿಂದ ಯಾವುದೇ ಕೆಲಸ ಮಾಡಬಾರ್ದು ಅನ್ನೋದನ್ನು ತೋರಿಸೋದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥಿತ ಸಂಚು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದೇವೆ. ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅವು ಸ್ವಾಯತ್ತ ಸಂಸ್ಥೆಗಳು, ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅಂದರೂ ಕೂಡ ತಪ್ಪಲ್ಲ.